ಕೆಲಸಕ್ಕೆ ಜನ ಸಿಕ್ಕಿದ್ದಾರೆ, ಕರ್ಕೊಂಡು ಹೋಗಬೇಕು. ಅದಕ್ಕೆ ಬೆಳಿಗ್ಗೆ ಎದ್ದು ಹೋಗ್ತಾ ಇದ್ದೀನಿ. ಅವಾಗೇನೋ ಹೇಳಿದೆ ನಾನು, ಬೆಳಿಗ್ಗೆ ಬೇಗ ಇದ್ದರೆ ನಾನು ಕೆಲಸ ಆಗುತ್ತೆ ಗುರು, ಲೇಟಾಗಿ ಎದ್ದರೆ ಸೋಂಕು ಸದ್ದಾಮ್ಗಳು, ಎದ್ರೆ ಬೇಗ ಮೈಂಡ್ ಫ್ರೆಶ್ ಆಗಿರುತ್ತೆ, ದಿನ ಓಡುತ್ತೆ. ಇವಳೇನಕ್ಕೆ ತಿಳಿತಿಲ್ಲ ಅಂದರೆ ಎಲ್ಲ ದಿನ ಭಾನುವಾರನೇ ಆಗಿರಲ್ಲ, ಎಲ್ಲ ದಿನ ಬಿರಿಯಾನಿ ತಿನ್ನೋಕ್ಕಾಗಲ್ಲ, ಹಂಗೆ ಎಲ್ಲ ದಿನ ಇವಳನ್ನ ತೆಗಿಯೋಕ್ಕಾಗಲ್ಲ. ಇರಲಿ, ನೀನು ಇರೇ ನೀನು. ಗುಡ್ ಮಾರ್ನಿಂಗ್ ಕಣ. ನಿಂಗಂತೂ ಫಸ್ಟ್ ನಾನು ಇದನ್ನು ತಗೋಬೇಕಾರೆ, ನಾನು ನನ್ನ ಗಾಡೀಲಿ ಮಾತ್ರ ಪೆಟ್ರೋಲ್ ಖಾಲಿಯಾಗಿ ತಳ್ಳಬೇಕು ಅಂತ ಸೀನ್ ಇದ್ದಿದ್ದು ಅಂದ್ಕೊಂಡೆ. ಇದನ್ನ ನೋಡಿದ್ರೆ ಈ ಗಾಡೀಲೂ ತಳ್ಳಬೇಕಲ್ಲಪ್ಪ. ಓ, ಈಗ ಕರೆಕ್ಟ್ ಆಯಿತು. ಇರಿ, ಬೋಲ್ಟ್ ಒಂದು ಹಾಕ್ಬಿಡ್ತೀನಿ. ಹೆಂಗೋ ಆಯ್ತಪ್ಪ, ಇದು ಒಂದು ಶೆಡ್ಡಿಂದ ಆಯಿತು ಕೆಲಸ. ಇಲ್ಲ, ನಾಯಿ ಬೈದಂಗೆ ಬೈತಾರೆ, ಕಲ್ಲು ಕದೀತಿದ್ಯಾ ಅಂತ. ಕಲ್ಲು ಕಳ್ಳ ಆಗ್ಬಿಡ್ತೀನಿ ಆಮೇಲೆ. ಈಗ ಖುಷಿಯಾಗುತ್ತೆ, ಹೆಂಗೋ ನನ್ನ ಪಾಡಿ ನಾನು ವೀಡಿಯೋಸ್ ಮಾಡ್ಕೊಂಡು ಇಲ್ಲೇ ಇದ್ಬಿಡ್ತೀನಿ ನೆಮ್ಮದಿಯಾಗಿ. ನೋಡೋಣ, ಗೊತ್ತಿಲ್ಲ ಅಂದ್ಕೊಂಡಂಗೆ ಆಗಲ್ಲ. ಎಷ್ಟು ಗೊತ್ತಾ ಕಲ್ಲು ಕತ್ಕೊಬಂದಿರೋದು, ಇವನ್ ಮೂಟೆ ಇಲ್ಲ. ಇನ್ನೊಂದು ಸತಿ ಬಂದಿದ್ದೀನಿ, ಇನ್ನೊಂದು ಸ್ಟೋರೇಜ್ ಜೊತೆ ಖಾಲಿ ಆಗ್ತಿದೆ. ಶೀಟ್ ಹಾಕದೆ, ಶೀಟ್ ಇಲ್ಲ ಇದೆ. ಕೊನೆಗೂ ಎರಡು ಶೆಡ್ಡಿಂದು ಶೀಟ್ ಹಾಕಾಯ್ತು. ಹತ್ತಬೇಕಾರೆ ಮಾತ್ರ ಹತ್ತಿಸ್ಬಿಟ್ಟು ಇಳಿಬೇಕಾರೆ ನೆಗಿ ಅಂತಿರಲ್ಲ. ನಾಳೆ ನನ್ನ ರಜಾ. ಶೆಡ್ ಕಂಪ್ಲೀಟ್. ಕೆಲಸಕ್ಕೆ ಜನ ಸಿಕ್ಕಿದ್ದಾರೆ, ಕರ್ಕೊಂಡು ಹೋಗಬೇಕು. ಅದಕ್ಕೆ ಬೆಳಿಗ್ಗೆ ಎದ್ದು ಹೋಗ್ತಾ ಇದ್ದೀನಿ. ಅವಾಗೇನೋ ಹೇಳಿದೆ ನಾನು, ಬೆಳಿಗ್ಗೆ ಬೇಗ ಇದ್ದರೆ ನಾನು ಕೆಲಸ ಆಗುತ್ತೆ ಗುರು, ಲೇಟಾಗಿ ಎದ್ದರೆ ಸೋಂಕು ಸದ್ದಾಮ್ಗಳು, ಎದ್ರೆ ಬೇಗ ಮೈಂಡ್ ಫ್ರೆಶ್ ಆಗಿರುತ್ತೆ, ದಿನ ಓಡುತ್ತೆ, ಲೇಟಾಗಿ ಎದ್ರೆ ದಿನ ಮಲಗಿಸುತ್ತೆ. ಇವಳೇನಕ್ಕೆ ತಿಳಿತಿಲ್ಲ ಅಂದರೆ ಎಲ್ಲ ದಿನ ಭಾನುವಾರನೇ ಆಗಿರಲ್ಲ, ಎಲ್ಲ ದಿನ ಬಿರಿಯಾನಿ ತಿನ್ನೋಕ್ಕಾಗಲ್ಲ, ಹಂಗೆ ಎಲ್ಲ ದಿನ ಇವಳನ್ನ ತೆಗಿಯೋಕ್ಕಾಗಲ್ಲ. ಇರಲಿ, ನೀನು ಇರೇ ನೀನು. ಗುಡ್ ಮಾರ್ನಿಂಗ್ ಕಣ. ನಿಂಗಂತೂ ಫಸ್ಟ್ ನಾನು ಇದನ್ನು ತಗೋಬೇಕಾರಲ್ಲ ಫಸ್ಟ್ ಅಂದ್ಕೊತಿದ್ದೆ. ಆರೆಕ್ಸ್ ತೊಗೊಂಡಿರಲಿಲ್ಲ, ಹುಡುಗರೆಲ್ಲ ತೊಗೊಂಡಿದ್ರಲ್ಲ. ನಾನು ತೊಗೊಂಡ್ರೆ ಬೆಳಿಗ್ಗೆ ಎದ್ದ ಕೂಡಲೇ ಫಸ್ಟು ಗುಡ್ ಮಾರ್ನಿಂಗ್ ಇವಳಿಗೆ, ಇವಳನ್ನ ನೋಡಬೇಕು ಬೆಳಿಗ್ಗೆ ಎದ್ದ ಕೂಡಲೇ. ಆ ಥರ ಮಲಗಿದಾಳೆ, ಮಲ್ಕೊಳೆ ಮಗಳು. ಬರ್ತೀನಿ. ಬೆಳಿಗ್ಗೆ ನೆಚ್ಚಿಗೆದ್ದು ಬಟ್ಟೆ ಗಿಟ್ಟೆ ವಾಶ್ ಮಾಡಿ ಫ್ರೆಶ್ ಆಗಿ ಕೆಲಸಕ್ಕೆ ಜನನ ಕರ್ಕೊಂಡು ಹೋಗಕ್ಕೆ ಹೋಗ್ತಾ ಇದ್ದೀನಿ. ಹುಡುಗರ ಲೈಫ್ ಎಷ್ಟು ಕಷ್ಟ ಅಂದರೆ, ನಿನ್ನೆ ನೈಟ್ ಒಂದು 12 ಗಂಟೆನೋ 12:30 ಆಗಿತ್ತು. ಒಂದು ರೀಲ್ಸ್ ನೋಡಿದೆ ಒಂದು ಹುಡುಗ, ಬಟ್ ಅದು ಮೂವಿದು ಅನಿಸುತ್ತೆ. ಏನು ಡೈಲಾಗ್, ಏನು ಮಾತಾಡಿದ್ದಾನೆ, ಪ್ರತಿ ಒಂದು ಮಾತಿಗೆ ಯಾವ ಥರ ಮೀನಿಂಗ್ ಇದೆ ಗೊತ್ತಾ. ನೋಡಿದ್ರ ವಿಡಿಯೋನ ಏನನ್ನಿಸ್ತು? ಹುಡುಗನ ಲೈಫ್ ಹಿಂಗೆ ಅಲ್ಲ, ಹುಡುಗರ ಲೈಫು ಹಿಂಗೆ ಅನ್ನಿಸ್ಬಿಡ್ತು ನನಗೂ ಅಷ್ಟೇ. ಅದಕ್ಕೆ ಆ ವಿಡಿಯೋನ ಹಾಕ್ಬಿಡೋಣ, ಕಾಪಿರೈಟ್ ಆದರೂ ಪರವಾಗಿಲ್ಲ ಅಂತ ಹಾಕ್ಬಿಟ್ಟೆ.
ಹುಡುಗರು ಇಲ್ಲೊಬ್ಬ ಬರ್ತೇನೆ ಮತ್ತು ಒಳಮಳ ಅಂತಿದೆ. ನನಗದು ಕರೆಕ್ಟಾಗಿ ಗೊತ್ತಿಲ್ಲ, ಊರ ಸಶನ ನನಗೆ ಗೊತ್ತಿರೋದು. ಅಲ್ಲಿಬ್ರು ಹುಡುಗರು ಇದ್ದಾರೆ, ಅವ್ರದ್ದು ಬೈಕ್ ಏನೋ ಪಂಚರ್ ಆಗಿದೆಯಂತೆ ಸೀನ್ ನನಗದು. ಅವ್ರನ್ನ ಕರ್ಕೊಬರೋಕೆ ಈಗ ನಾವು ಹೋಗ್ಬೇಕು. ಅದಕ್ಕೆ ನಾನೇನು ಮಾಡ್ತೀನಿ, ಇಲ್ಲೊಬ್ಬ ಹುಡುಗ ಅವನಿಗೆ ಗೊತ್ತಿರೋನೆ, ನನಗೆ ಫಸ್ಟ್ ಅವನ್ನ ಕರ್ಕೊಬರೋಕೆ ಹೋಗ್ಬೇಕಲ್ಲ, ಅವ್ನು ಬೈಕ್ ತೊಗೊಳ್ತಾನಂತೆ. ಅವನಿಗೆ ಫ್ಯೂಯಲಿಗೆ ದುಡ್ಡು ಕೊಟ್ಟು ಅವನೋಗಿ ಅವರಿಬ್ರು ಕರ್ಕೊಬಂದರೆ ನಾನು ಅಲ್ಲಿಗೆ ಹೋಗಿರ್ತೀನಿ. ಇವಾಗ ಇಷ್ಟು, ಇನ್ನು ಅಲ್ಲಿ ಹೋದ್ಮೇಲೆ ಕೆಲಸ ತಲೆಗೆಟ್ಟೋಗುತ್ತೆ. ನೈಟ್ ಒಂದು ವೀಡಿಯೋ ಮಾಡಿದ್ದೆ, ಬಟ್ ನನಗದು ವೀಡಿಯೋ ಮಾಡಿ ಬಂದು ರೂಮಲ್ಲಿ ಕೂತ ನೋಡ್ತೀನಿ, ಇದನ್ನು ನಾನು ಮಾತಾಡಿರೋದು ಹಿಂಗೆ ಅಪ್ಪ ಅಪ್ಲೋಡ್ ಮಾಡೋದು ಚೀ ಅಂತ ಯೋಚನೆ ಮಾಡಿದೆ. ಲಾಸ್ಟಿಗೆ ಸ್ವಲ್ಪ ತಲೆ ಓಡಿಸ್ದೆ, ಇಲ್ಲ ಇದು ಏನೋ ಮಾಡ್ಬೋದು, ಸ್ವಲ್ಪ ಆಲ್ಟ್ರೇಷನ್ ಮಾಡಬೇಕಷ್ಟೇ ಇದಕ್ಕೆ, ಬಟ್ ಓಡುತ್ತೆ ಇದು. ಆ ಥರ ಯೋಚನೆ ಮಾಡಿ ಮಾಡಿದೆ ನಾನು, ಅಪ್ಲೋಡ್ ಮಾಡಿದ್ದೀನಿ. ವೀಡಿಯೋ ಸ್ವಲ್ಪ ಕಾಮಿಡಿ ಆಗಿದೆ, ನಾನು ಆರ್ ಎಕ್ಸ್ನ ಮಿಸ್ ಮಾಡಿಕೊಂಡೆ ಮಾತ್ರ ನೈಟ್ ಔಟಿಗೆ. ನಂಗೆ ಅದೇ ಬೇಜಾರಾಗಿದ್ದು, ಆರ್ ಎಕ್ಸ್ ಇದ್ದಿದ್ದರೆ ನೈಟಲ್ಲಿ ಆ ವೀಡಿಯೋದಲ್ಲಿ ಕೀರ್ಚಾಡಿಸ್ತಿದ್ದೆ ಮಾತ್ರ. ಬಿಡಿ ಹೋಗಿ, ಏನು ಮಾಡಿ, ಕೆಲಸದ ಜಾಗಕ್ಕೂ ಬಂದು ಕೆಲಸ ಮಾಡ್ತಾಯಿದ್ದೀವಿ. ಅಲ್ಲಿ ಹುಡುಗರು ಅಡಿಕೆ ತಾನಾಗಿ ಸಾರ್ವೆ ಆಗ್ತೀಯಾರೆ, ಇಲ್ಲಿ ನಾನು ಮೇಲೆ ಹತ್ಕೊಂಡು. ಅಯ್ಯೋ ಆಗ್ತದೆ, ಡೈಲಿ ಹೋಗ್ತಾ ಇದೆ. ಅಣ್ಣ ತಂದ್ರ? ಓ ಈಗ ಕರೆಕ್ಟ್ ಆಯಿತು, ಇರಿ ಬೋಲ್ಟ್ ಒಂದು ಹಾಕ್ಬಿಡ್ತೀನಿ. ಸರಿ ಅಮಲ್ಸಿಗ ಉಕ್ಕು ಹಾಕಿ ಮೇಲಿಂದ ನೆಗದೆ ಇವಾಗ ಇಲ್ಲಿಂದ ಹೆಂಗೋ ಆಯ್ತಪ್ಪ. ಇದು ಒಂದು ಶೆಡ್ಡಿಂದ ಆಯಿತು ಕೆಲಸ, ಈ ಒಂದು ಶೆಡ್ಡಿಂದಾಗಿ ಅಲ್ಲಿ ನಮ್ಮ ಸೈಡು ಅದೇನಂತಾರೆ ಸಾರ್ವೆ ಸಾರ್ವೆ ಹಾಕ್ತೀಯಾರೆ, ಯಾಕೆಂದ್ರೆ ಮೇಲೆ ಶೀಟೆಲ್ಲ ಹಾಕ್ಬೇಕಲ್ಲ. ಈಗ ಇನ್ನು ಶೀಟ್ ಹಾಕತ್ತೆ ಕೆಲಸ, ಸಿಗೋಣ ಶೀಟ್ ಗೀಟ್ ಎಲ್ಲ ಹಾಕಿ ಮಧ್ಯಾಹ್ನ ಊಟದ ಟೈಮಿಗೆ. ಶೀಟ್ದು ಕೆಲಸ ಆಗ್ತದೆ, ಒಂದು ಸೈಡ್ ಶೀಟ್ ಹಾಕಾಯಿತು, ಇನ್ನೊಂದು ಸೈಡು ಶೀಟ್ ಹಾಕೋಕ್ಕೆ ಪೋಲ್ ನಿಲ್ಸಿವರೆ, ಕಲ್ಲು ಹಾಕಿ ಟೈಟ್ ಮಾಡಿಲ್ಲ ಅಷ್ಟೇ. ಇನ್ನೇನಾದ್ರು ಶೀಟ್ ಹಾಕ್ಬಿಟ್ರೆ ಮೇಲಿಂದ ನಾನು ಡೈರೆಕ್ಟ್ ಕೆಳಗೆ ನಾವೆಲ್ಲರೂ, ಹಂಗಾಗಿ ಕಲ್ಲು ಕದಿಯಕ್ಕೆ ಹೋಗ್ತಿದ್ದೀನಿ. ಈ ರೋಡ್ ಸೈಡಲ್ಲಿ ಬಿದ್ದಿರುತ್ತಲ್ಲ ಆ ಕಲ್ಲನ್ನ ಎರಕಬೇಕು. ಇಲ್ಲಿ ರೋಡ್ ಇದೆ, ಎಲ್ಲ ಕಿತ್ತೋಗಿದೆ, ಗುಂಡಿ ಗುಂಡಿ ರೋಡು, ದೊಡ್ಡ ದೊಡ್ಡ ಕಲ್ಲು ಹಾಕಿರೋದು, ಮೀಡಿಯಂ ಕಲ್ಲು ಇದೆ. ಆ ಕಲ್ಲನ್ನ ಈಗ ಹುಡುಕಿ ಗುಡ್ಡೆ ಮಾಡಿ ಗಾಡೀಲಿ ತಂದು ಹೋಗ್ಬೇಕೀಗ. ಲಾಸ್ಟ್ ಟೈಮೇನೋ ಅಲ್ಲೇನೋ ತೆಗೆದು ಯಾರು ನೋಡಲಿಲ್ಲ, ಓಡಾಡ್ತಿರಲಿಲ್ಲ. ಈ ಸರಿ ಏನಾರು ನಾನು ತೆಗಿಯೋದು ನೋಡಿಬಿಟ್ರೆ ಯಾರು ಊರವರು ಸರಿ ತದುಕ್ತಾರೆ ನನಗಂತೂ ಪಕ್ಕಾ, ನನಗೆ ಗೊತ್ತು. ಇಲ್ಲ ನಾಯಿ ಬೈದಂಗೆ ಬೈತಾರೆ, ಕಲ್ಲು ಕದೀತಿದ್ಯಾ ಅಂತ. ಕಲ್ಲು ಕಳ್ಳ ಆಗ್ಬಿಡ್ತೀನಿ ನಮ್ಮಲ್ಲಿ. ಈಗ ಹೆಂಗಿದೆ ಟೀ ಶರ್ಟ್ ಲೋಗೋ? ನಿನ್ನೆ ನೈಟ್ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ, ನೈಟಲ್ಲ ಒಂದು ಬೆಳಗ್ಗಿನ ಜಾವ ಒಂದು ಗಂಟೆಗೇನೋ ಒಂದು ವೀಡಿಯೋ ಅಪ್ಲೋಡ್ ಮಾಡಿದೆ ನೈಟಿಂದು. ನೈಟ್ ಔಟ್ ಹೋಗಿದ್ದು, ಹೋಗಿದ್ದು ಅಂದರೆ ನೈಟ್ ಔಟೆ. ಆ ವೀಡಿಯೋ ಯಾಕೋ ಅಪ್ಲೋಡ್ ಮಾಡಿದ್ದು ಟೈಮ್ ಸರಿ ಇಲ್ವೋ ಏನಂತ ಗೊತ್ತಿಲ್ಲ, ವ್ಯೂಸ್ ಮಾತ್ರ ಬರ್ತಿರಲಿಲ್ಲ, ಗೊತ್ತಾಯಿತು ಡಿಲೀಟ್ ಮಾಡಿಬಿಟ್ಟೆ. ಸಂಜೆ ಅಪ್ಲೋಡ್ ಮಾಡ್ತೀನಿ, ಬಟ್ ಈ ವೀಡಿಯೋನೂ ಸೇರಿಸಿ ಆಗಲ್ಲ, ನೋಡೋಣ ಹೆಂಗಾಗುತ್ತೆ ಹಂಗೆ ಅಪ್ಲೋಡ್ ಮಾಡ್ತೀನಿ. ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇವನು ವೀಡಿಯೋಸ್ ನೋಡ್ಬೋದು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮೇನ್, ಆಯಿತಾ? ಸಿಗೋಣ, ಕಲ್ಲೆಲ್ಲ ಕದ್ಬಿಟ್ಟು ಸಿಗ್ತೀನಿ. ನನಗೆ ಈ ಕೆರೆ ಮಾತ್ರ ಸೈಕು ಮಾಡ್ತಿರೋದಂದರೆ ಈ ಕೆರೆ ನಮ್ಮದು ಆ ಕಡೆ ಅಲ್ಲಿರೋದು ಜಾಗ, ಎಲ್ಲಿ ನೋಡಿದ್ರೂ ಗ್ರೀನರಿ, ಕೆರೆ ಕೆರೆ ಏರಿ ಮೇಲೆ ನಿಂತ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ. ಈ ಜಾಗದಲ್ಲಿ ಪೀಸ್ ಆಗಿರ್ಬೇಕು ನಾನು. ಯೂಟ್ಯೂಬ್ ಒಂದು ಚೆನ್ನಾಗಿ ರನ್ ಆಗಿಬಿಟ್ರೆ ಸಾಕಪ್ಪ, ಖುಷಿಯಾಗುತ್ತೆ. ಹೆಂಗೋ ನನ್ನ ಪಾಡಿ ನಾನು ವೀಡಿಯೋಸ್ ಮಾಡ್ಕೊಂಡು ಇಲ್ಲೇ ಇದ್ಬಿಡ್ತೀನಿ ನೆಮ್ಮದಿಯಾಗಿ. ನೋಡೋಣ, ಗೊತ್ತಿಲ್ಲ, ಅಂದ್ಕೊಂಡಂಗೆ ಆಗಲ್ಲ, ಮಿಸ್ ಆಗಾದರೆ ನನಗೆ ಲಕ್. ಕಲ್ಲು ಹುಡುಕ್ಬೇಕು, ಕಲ್ಲು ಕಳ್ಳಾಗ್ಬಿಟ್ಟಿನಿ ಇವತ್ತು. ಕೆರೆ ಮಾತ್ರ ಸಖತ್ತಾಗಿದೆ, ಮಳೆ ಬೇರೆ ಬರ್ತದೆ, ನೆನ್ಕೊಂಡು ಹೋಗ್ತಿರೋದು. ಮಾಡೋಣ, ಈ ಥರ ಕೆರೆಯಲ್ಲಿ ಮೀನು ಬಿಡಬೇಕು ಗುರು, ಸರಿ ಮೆಳೆಸ್ಬೋದು ಮಾತ್ರ ಇಲ್ಲಿ ಮೀನನ್ನ. ಸರಿ, ಅಲ್ಲಿ ಹೋಗ್ಬಿಟ್ಟು ಕಲ್ಲು ಕದ್ದೆ ಎಷ್ಟು ಕದ್ದೆ ಅಂತ ತೋರಿಸ್ತೀನಿ ರೀ. ಕಮೆಂಟ್ ಮಾಡಿ ಏನಂತ ಮಾಡ್ತೀರಾ ನೋಡ್ತೀನಿ, ಏನಂತ ಮಾಡ್ತೀರಾ ವೀಡಿಯೋದಲ್ಲಿ ನೋಡ್ಬಿಟ್ಟು. ಚೀಲ ಬೇರೆ ಇಲ್ಲ, ಹೆಂಗೆ ತಾಂದೋಗೋದಂತ ಗೊತ್ತಾಗ್ತಿಲ್ಲ, ತಲೆ ಕೆಟ್ಟು ಹೋಗ್ತಿದೆ ನನಗಂತೂ. ಅಲ್ಲೊಬ್ರು ಇದ್ರು ಪಕ್ಕದ ಮನೇಲಿ, ಆ ಮನೆ ಒಂದು ಮನೆ ಇದೆ, ಅವ್ರ ಥರ ಲಾಸ್ಟ್ ಟೈಮ್ ಕೇಳಿ ಚೀಲನೇ ಕುಯ್ದು ದಾರ ಕಟ್ಟಿದ್ದೀನಿ. ಇನ್ನು ಇವತ್ತೋಗಿ ಒಂದು ಚೀಲ ಕೊಡ್ರಪ್ಪ ಅಂದರೆ ನಾಯಿ ಬೈದಂಗೆ ಬೈತಾರೆ. ಯಾಕೆ ಬೇಕು, ಬೈಯಲ್ಲ ಏನಾರು ಅಂದ್ಕೊಳ್ತಾರೆ, ಮತ್ತು ಇನ್ನೊಂದು ದಿನ ಏನಾದ್ರು ಕೇಳಿದಾಗ ಇಲ್ಲ ಅಂದ್ಬಿಡ್ತಾರೆ, ಅದಕ್ಕೆ ಕೇಳೋಕೆ ಹೋಗಲಿಲ್ಲ. ನೋಡೋಣ, ಇಲ್ಲೇ ಏನಾದ್ರು ಒಂದು ಅಡ್ಜಸ್ಟ್ ಮಾಡ್ತೀನಿ. ಈ ಥರ ಬಿದ್ದಿರೋ ವೇಸ್ಟ್ ಕಲ್ಲುಗಳು,
ಇಂಥದ್ದು ಸಿಕ್ಕು ಸಾಕು, ಏನು ರೋಡಿಂದ ಹಗ್ಗದ್ದು ಏನು ತಾಂದು ಹೋಗ್ತಿಲ್ಲಲ್ಲ. ಹಿಂಗೆ ಗುಡ್ಡೆ ಮಾಡಿಟ್ರೆ ಗಾಡಿ ಇಲ್ಲಿ ಬಂದು ಚೀಲ ತೊಗೊಂಡು ಒಂದೇ ಸರಿ ತುಂಬ್ಕೊಂಡು ಹೋಗ್ಬೋದು. ನಾನು ವೀಡಿಯೋ ಮಾಡಿಕೊಂಡು ಕಲ್ ಕದಿಯೋಕ್ಕಾಗಲ್ಲ, ಕಲ್ ಕದ್ಬಿಟ್ಟು ಬೇಕಾದ್ರೆ ವೀಡಿಯೋ ಮಾಡ್ತೀನಿ ಸಿಗೋಣ. ಯಾರು ನೋಡ್ಬಿಟ್ರೆ ಮಾತ್ರ ನಾಯಿ ಬೈದಂಗೆ ಬೈದ್ಬಿಡ್ತಾರೆ, ಊರವ್ರು ಬೈಯೋದಷ್ಟೇ. ಇದೊಂದು ಜಾಗನೂ ಅಷ್ಟೇ, ನನಗೆ ಇಲ್ಲಿ ನೋಡೋಕ್ಕೆ ಮಾತ್ರ ಒಂಥರ ಸೈಕಾಗಿ ಕಾಣ್ತಿದೆ ಈ ರೋಡಿಗೂ ಈ ಮರಗಳಿಗೂ. ಹಾಗೆ ಯೋಚನೆ ಮಾಡೋದು, ನಾನು ಚಿಕ್ಕಮಗಳೂರು ಹುಡುಗ, ಮಡಿಕೇರಿಲಿ, ಇಲ್ಲೇನೋ ಕಲ್ಲೇ ರುಕ್ತಿಯೇನೆ. ಅಯ್ಯೋ, ಯೋಚನೆ ಮಾಡಿದಾಗೆ ಹೆಂಗೆ ಅನಿಸುತ್ತೆ ಗೊತ್ತಾ, ಏನು ಮಾಡೋಂಗಿಲ್ಲ, ಇರಲಿ, ಎರ್ಕನ ಕಲ್ತಾನೆ, ಹೋಗಿ ಊಟ ಮಾಡಿಕೊಂಡು ಬರೋಣ. ಊಟ ಮಾಡಿಕೊಂಡು ಇದು ರೋಡ್ ಅಲ್ಲ ಅಣ್ಣ, ಇದು ಇದು ರೋಡ್ ಅಲ್ಲ, ಇದು ಆನೇನೆ ರೋಡ್ ಹಾಳು ಮಾಡಿರೋದ ಅಂತ ಇಲ್ಲಿ. ಬಾ, ಇನ್ನೊಂದಿನ ನೀನು ಸಿಗು, ನೀನು ಕಲ್ಲು ಕತ್ಕೊ ಬಂದು ನೆಟ್ಟಿ ಎಷ್ಟು ಗೊತ್ತಾ, ಕಲ್ಲು ಕತ್ಕೊ ಬಂದಿರೋದು ಇವನ್ ಮೂಟೆ. ಈ ಪೋಲ್ದು ಕೆಲಸ, ಈ ಶೆಡ್ಡಿನ ಕೆಲಸ ಆಗ್ತದೆ. ಈ ಟೈಮ್ ಹೇಗೆ ಗೊತ್ತು ಮಾಡಿಲ್ಲ, ಟೈಮ್ ನಿಧಾನ ಆಗೋಗುತ್ತೆ. ಯಾವಾಗ ನೀವು ಕಾಯ್ತೀವಿ ರೆಡಿ ಮಾಡಿ, ಇದೇ ಟೈಮ್ ಫಾಸ್ಟ್ ಆಗೋಗುತ್ತೆ. ಆಮೇಲೆ ಯಾವಾಗ ನೀವು ಲೇಟ್ ಆಗ್ತೀರೋ, ಇದೇ ಟೈಮ್ ಕಡಿಮೆ ಅನ್ಸುತ್ತೆ. ಯಾವಾಗ ನೀವು ಸಂತೋಷದಿಂದ ಇರ್ತೀರೋ, ಇದೇ ಟೈಮ್ ಕಳಿಯೋದೇ ಇಲ್ಲ. ಯಾವಾಗ ನೀವು ದುಃಖದಲ್ಲಿ ಇರ್ತೀರೋ, ಈ ಟೈಮ್ ಒಂದು ಕರೆನ್ಸಿ, ಜೋಪಾನವಾಗಿ ಅದನ್ನು ಖರ್ಚು ಮಾಡಿ. ಆಯ್ತಾ ಬೇಗ, ಆಯ್ತಾ ಶೀಟ್ ಹಾಕದೆ, ಶೀಟ್ ಇಲ್ಲ ಇದೆ. ಸಂಜೆ ಸುಜಿ ಅಣ್ಣ ಮಿಂಚುತ್ತಾರೆ ಇವತ್ತು ಅಲ್ಲ. ಅಯ್ಯೋ, ಇಲ್ಲಿ ಜೂಮ್ ಆಗಲ್ಲ. ಕೊನೆಗೂ ಎರಡು ಶೆಡ್ಡಿಂದು ಶೀಟ್ ಹಾಕಾಯ್ತು. ಇನ್ನೇನಿರೋದು, ಇದಕ್ಕೆ ಸೈಟ್ ಪಟ್ಟಿ ಹೊಡೆದು ಒಳಗಡೆ ಇನ್ನೂ ಕೆಲಸ ತುಂಬ ಇದೆ ಮಾಡೋಕ್ಕೆ. ಇದರಲ್ಲಿ ಇನ್ನು ನಮ್ಮದು ಶೆಡ್ಡಿಂದು ಬೇರೆ ಶೀಟ್ ಹಾಕಬೇಕು. ಕೊನೆಯ ಶೀಟ್ ಇಲ್ಲಿಗೆ ಬರ್ತಾ ಇದೆ. ಇವ್ರನ್ನೊಬ್ಬರು ನೋಡ್ಕೋಬೇಡಿ, ಕಟ್ ಹಾಂ, ನಾಳೆ ಇದೆ ನಿಮ್ಮದು, ನಾಳೆ ಎಲ್ಲ ಬರ್ತೀರಾ? ಹ್ಞೂ, ಅದರಲ್ಲಿ ಎಷ್ಟು ಶೀಟ್ ಹೋಗಿದೆ ಅಂತ ಗೊತ್ತಿಲ್ಲ ಇನ್ನು. ಇಲ್ಲಿ ತೋರಿಸ್ಬಿಡೋಣ ಗಿರಿಯಣ್ಣಿಗೆ, ಗಿರಿಯಣ್ಣ ನೋಡ್ಕೋಬಿಡಿ. ಲಾಸ್ಟಿಗೆ ನಾವು ಕೆಲಸ ಮಾಡಿದ್ದು ಬರೆದಿಟ್ಟ್ರೆ ಗಿರಿಯಣ್ಣ ಕೊಟ್ಟು ಸಾಟೆ ಜಾತ ಅಂತ ಹುಡುಕಿರೋದು ಇಲ್ಲಿ ಮಾಡಿರೋದು. ಹಾಂ, ಈಗ ನೆಗಿತೀನಿ, ಈಗ ನೆಗಿತೀನಿ, ಈಗ ನೋಡಿ ಅಲ್ಲಿ ಇಲ್ಲಿ ಗ್ಯಾಪಲ್ಲಿ ಶೆಡ್ಡು ಡಿಸೈನ್ ಡಿಸೈನ ಕಾಣ್ತಿದ್ದೀರ ನಮ್ಮ ಮೇಲಿಂದ. ಹಾಂ, ಇದ್ರ ಮೇಲೆ ನಡ್ಕೊಂಡು ಹೋಗ. ಮಿಸ್ ಆದರೆ ಇವತ್ತು ನಾನಿಲ್ಲ ಇಲ್ಲಿ. ಎಲ್ಲ ಶೀಟು ಹೋಗಿದೆ ಆಲ್ಮೋಸ್ಟ್. ನೆಗೆಬೇಕಾ?
ಹತ್ತಬೇಕಾದ್ರೆ ಮಾತ್ರ ಹತ್ತಿಸ್ಬಿಟ್ಟು ಇಳಿಬೇಕಾರೆ ನೆಗಿ ಅಂತಿರಲ್ಲ. ನಾಳೆ ನನ್ನ ರಜಾ ಶೆಡ್ ಕಂಪ್ಲೀಟ್. ಇದು ಕೆಸರು ಗುಚ್ಚೆ ಆಗಿದೆ, ಅದ್ರದ್ದೊಂದು ಪೆಂಡಿಂಗು. ನಾನು ನನ್ನ ಗಾಡೀಲಿ ಮಾತ್ರ ಪೆಟ್ರೋಲ್ ಖಾಲಿಯಾಗಿ ತಳ್ಳಬೇಕು ಅಂತ ಸೀನ್ ಇದ್ದಿದ್ದು ಅನ್ಕೊಂಡೆ. ಇದನ್ನ ನೋಡಿದ್ರೆ ಈ ಗಾಡೀಲೂ ತಳ್ಳಬೇಕಲ್ಲಪ್ಪ. ಸುಜಿ ಅಣ್ಣ ಪೆಟ್ರೋಲ್ ತರ್ತೀಯಾರೆ, ಇನ್ನೇನು ಮಾಡೋದು, ನಿಂತ್ಕೊಂಡು ಗಾಡಿ ನೋಡೋದಷ್ಟೇ. ಇನ್ನು ಓನ ಆನೆ ಇಲ್ಲ, ಲದ್ದಿ ಹಾಕಿದೆ. ಆನೆ ಕಾಟ ಜಾಸ್ತಿ ಇಲ್ಲಿಯಲ್ಲ. ಎಂತ ಮಾಡಿದೆ, ಈಗ ನಡ್ಕೊಂಡು ಹೋಗೋದ? ಗಾಡಿ ಅಲ್ಲಿ ಬಿಟ್ಟಿದ್ದೀವಿ. ನಾರ್ಮಲಾಗಿ ಹೆಂಗೆ ಗೊತ್ತಣ್ಣ, ಈಗ ನಾನು ವೀಡಿಯೋ ಮಾಡ್ತೇನಂತ ನಾವು ಮಾತಾಡೋದನ್ನು ಯೋಚನೆ ಮಾಡಿದಾಗ, ಸರಿಗೆ ನನ್ನ ಹತ್ರ ಮೊಬೈಲ್ ಇಲ್ಲ, ನಾವು ನಾರ್ಮಲಾಗಿ ಮಾತಾಡ್ತೀವಿ ತಾನೇ. ಏನೊಂದು ಮೊಬೈಲ್ ಇದೆ, ಅದು ಯಾಕೆ ಸೆಂಟ್ರಿಗೆ ಬರಬೇಕು? ನಮ್ಮ ಪಾಡಿ ನಾವು ಮಾತಾಡ್ಕೊಂಡಿರಬೇಕು, ಆವಾಗ ಅದು ಓಡ್ತಾ ಇರುತ್ತೆ. ಇಲ್ಲ ನಮಗೆ ಮಾತಾಡೋಕ್ಕೆ ಒಂಥರ ಆಗುತ್ತೆ ಅಂದರೆ ಇಲ್ಲ, ಅದು ನಡೆಯಲ್ಲ. ಈಗ ನಾವು ರೋಡಲ್ಲಿ ನಿಂತ್ಕೊಂಡು ಎಂತ ಮಾಡೋದು, ಈಗ ಈ ರೋಡಲ್ಲಿ ನಿಂತ್ಕೊಂಡು ಎಂತ ಮಾಡೋದು? ಇಲ್ಲ, ಈ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಇನ್ನು ಪೆಟ್ರೋಲ್ ತಾನು ನಾನು ಹೋಗಿ ಸ್ನಾನ ಮಾಡಿ ಫ್ರೆಶ್ ಆಗಿ ವೀಡಿಯೋ ಅಪ್ಲೋಡ್ ಮಾಡೋಷ್ಟು ಲೇಟ್ ಆಗುತ್ತೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.